ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಶಿಎಂ ಪವಿತ್ರ. ಅಯೋಧ್ಯೆ ಸುತ್ತಮುತ್ತ ರಿಯಲ್ ಎಸ್ಟೇಟ್ ದಂಧೆ. ಈ ಒಂದು ಸ್ಫೋಟಕ ವರದಿಯನ್ನ ಇಂಡಿಯನ್ ಎಕ್ಸ್ಪ್ರೆಸ್ ಇತ್ತೀಚೆಗೆ ಬೆಳಕಿಗೆ ತಂದಿದೆ. ಅಯೋಧ್ಯೆಯನ್ನ ಬಿಜೆಪಿ ತನ್ನ ದಂಧೆಗೋಸ್ಕರ ಬಳಸ್ಕೊಳ್ತಾ ಇದೆ. ಈ ಮಾತನ್ನ ಅರ್ಧಮರ್ಧ ಮಂದಿರ ಕಟ್ಟಿ ಎಲೆಕ್ಷನ್ಗೆ ಇದೇ ಮಂದಿರದಿಂದ ಓಟ್ ತಗೋಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡಿದಾಗಲೇ ಒಂದಿಷ್ಟು ಮಂದಿ ಹೇಳಿದಂಥ ಮಾತಾಗಿತ್ತು. ಆದರೆ ಅಯೋಧ್ಯೆಯ ಇನಾಗ್ರೇಷನ್ ಆದಮೇಲೆ ಅಯೋಧ್ಯೆಯನ್ನು ರಾಮ ಮಂದಿರದ ಹಿಂದೆ ಏನೆಲ್ಲ ಕಹಿ ಸತ್ಯಗಳು ಹೊರಗೆ ಬರೋಕೆ ಶುರುವಾಗಿದೆ. ಮೊದಲನೇದು, ರಾಮ ಮಂದಿರ ಕಟ್ಟುವಾಗ ಕಳಪೆ ಕಾಮಗಾರಿ ನಡೆದಿದೆ ಅನ್ನೋದು ಇತ್ತೀಚೆಗೆ ರಾಮ ಮಂದಿರದ ಗರ್ಭಗುಡಿ ಸೋರಿದಾಗ ಎಲ್ರಿಗೂ ಅರಿವಾಗಿತ್ತು. ಆದರೆ ಈಗ ಅದೇ ಅಯೋಧ್ಯೆಯಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಡೀತಾ ಇದೆ ಅನ್ನೋ ಮತ್ತೊಂದು ಕಹಿ ಸತ್ಯ ಹೊರಗೆ ಬಿದ್ದಿದೆ. ಇದರ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ. ಅಯೋಧ್ಯೆಯ ಬಾಬರಿ ಮಸೀದಿ ರಾಮ ಜನ್ಮಭೂಮಿಯ 2.77 ಎಕರೆಗಳಷ್ಟು ವಿವಾದಿತ ಜಮೀನನ್ನು ರಾಮ ಮಂದಿರ ಕಟ್ಕೊಳ್ಳೋಕೆ ಸುಪ್ರೀಂ ಕೋರ್ಟ್ 2019 ನವೆಂಬರ್ನಲ್ಲಿ ಹಿಂದೂಗಳಿಗೆ ಒಪ್ಪಿಸಿತ್ತು. ಸುಪ್ರೀಂ ತೀರ್ಪಿನ ಅನ್ವಯ ರಚಿಸಲಾದಂಥ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ 2.77 ಎಕರೆಗಳ ಸುತ್ತಮುತ್ತ ಈವರೆಗೆ 70 ಎಕರೆ ಜಮೀನನ್ನು ಸ್ವಾಧೀನಪಡಿಸಿಕೊಂಡಿತು. ನಂತರದ ವರ್ಷಗಳಲ್ಲಿ ಅಯೋಧ್ಯೆಯ ರಿಯಲ್ ಎಸ್ಟೇಟ್ ದಂಧೆ ಹೆಚ್ಚಾಗೋಕೆ ಶುರುವಾಯಿತು. ಭವ್ಯ ರಾಮ ಮಂದಿರದ ಸುತ್ತಮುತ್ತಲ ಜಮೀನಿನ ಖರೀದಿ ದರ ಆಕಾಶಕ್ಕೆ ಏರತ್ತೆ ಅನ್ನೋ ಅಂದಾಜು ಇದ್ದಂಥ ಖಾಸಗಿ ಖರೀದಿದಾರರು ಈ ಜಮೀನಿನ ಮೇಲೆ ಕಣ್ಣು ಹಾಕೋಕೆ ಶುರು ಮಾಡಿದ್ರು. ರಾಜಕಾರಣಿಗಳು, ಉನ್ನತ ಅಧಿಕಾರಿಗಳು, ಕಾರ್ಪೊರೇಟ್ ಕಂಪನಿಗಳು, ಟ್ರಸ್ಟ್ಗಳು ಕೂಡ ಈ ಪೈಪೋಟಿಗೆ ಬಿದ್ದಿದೆ. ದಲಿತರಿಂದ ಅಕ್ರಮವಾಗಿ ದಕ್ಕಿಸಿಕೊಂಡಿದ್ದಂಥ ಕೋಟ್ಯಾಂತರ ರೂಪಾಯಿ ಬೆಲೆಯ ಜಮೀನಿನ ಅವ್ಯವಹಾರವೂ ಕೂಡ ಇಲ್ಲಿ ನಡೆದಿದೆ. ಅಯೋಧ್ಯೆಯ ಭೂಮಾಫಿಯಾ ಕುರಿತು ವಿಶೇಷ ಕಾರ್ಯದಳದಿಂದ ತನಿಖೆ ಮಾಡಿಸುವಂತೆ ಖುದ್ದು ಫೈಜಾಬಾದ್ ಬಿಜೆಪಿ ಸಂಸದರಾಗಿದ್ದ ಲಲ್ಲೂ ಸಿಂಗ್ ಆಗ್ರಹ ಪಡಿಸಿದ್ರು. ಇತ್ತೀಚಿನ ಚುನಾವಣೆಯಲ್ಲಿ ಅವರು ಸಮಾಜವಾದಿ ಪಕ್ಷದ ಅಭ್ಯರ್ಥಿಯ ವಿರುದ್ಧ ಸೋತಿದ್ದಾರೆ. ಸರ್ಕಾರಿ ಜಮೀನು ಮತ್ತು ನದಿ ದಂಡೆಯ ಮೇಲೂ ಕೂಡ ಅಕ್ರಮ ಸೈಟ್ಗಳನ್ನು ಮಾಡಿ ಮಾರಾಟ ಮಾಡುವಷ್ಟು ಶಕ್ತಿಶಾಲಿಯಾಗಿದೆ ಈ ಮಾಫಿಯಾ ಅನ್ನೋದು ಲಲ್ಲೂ ಸಿಂಗ್ ಅಂದು ಸಂಸದರಾಗಿದ್ದಾಗ ಮಾಡಿದಂಥ ಆಪಾದನೆಯಾಗಿತ್ತು. ಭವ್ಯ ರಾಮ ಮಂದಿರದ ಸುತ್ತಲಿನ ಈ ಆಪಾದನೆಗಳ ಮೈಲಿಗೆಯನ್ನು ಬಿಜೆಪಿ ಶೀಘ್ರವೇ ತೊಳ್ಕೊಳ್ಬೇಕಿತ್ತು. ಅಪ್ಪಟ ವ್ಯಾಪಾರಕ್ಕೆ, ರಾಜಕಾರಣಕ್ಕೆ ಧರ್ಮದ ದುರ್ಬಳಕೆ ಆಗ್ತಾ ಇರೋದನ್ನು ತಪ್ಪಿಸ್ಬೇಕಿತ್ತು. ಆದರೆ ಇಲ್ಲಿ ಆಗಿದ್ದೇ ಬೇರೆ. ಶ್ರೀರಾಮಚಂದ್ರ ಮೂರ್ತಿಗೆ ಭವ್ಯ ಮಂದಿರ ಕಟ್ಟಿಸಿದ ಹೆಸರಿನಲ್ಲಿ ಬಿಜೆಪಿಯ ಮತಯಾಚನೆ ಮುಗಿಲು ಮುಟ್ಟಿತ್ತು. ಮತಯಾಚನೆ ಧರ್ಮ, ವ್ಯಾಪಾರ, ರಾಜಕಾರಣದ ತ್ರಿವೇಣಿ ಸಂಗಮಕ್ಕೆ ಸಾಕ್ಷಿಯಾಯಿತು ಅಯೋಧ್ಯೆ. ಒಂದು ಅಂದಾಜಿನ ಪ್ರಕಾರ ನಿತ್ಯ 50,000 ರಿಂದ 10 ಲಕ್ಷ ಮಂದಿ ಯಾತ್ರಾರ್ಥಿಗಳನ್ನು ಬರಮಾಡಿಕೊಳ್ಳೋಕೆ ಅಯೋಧ್ಯೆ ಸಜ್ಜಾಗ ತೊಡಗತ್ತೆ. 50,000 ಕೋಟಿ ರೂಪಾಯಿಗೂ ಹೆಚ್ಚಿನ ಬಂಡವಾಳ ಹೂಡಿಕೆಯ ಅಂದಾಜು ಕೂಡ ಇತ್ತು. ಅಗತ್ಯ ಮೂಲ ಸೌಲಭ್ಯಗಳು ನಿರ್ಮಾಣ ಭಾರದಿಂದ ಶುರುವಾಗುತ್ತೆ. ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ, ರಸ್ತೆಗಳು, 5-star ಹೋಟೆಲ್ಗಳು, ಹೊಸ ಟೌನ್ಶಿಪ್ಗಳಿಂದ ರಾಮ ಮಂದಿರದ 5 ಕಿಲೋಮೀಟರ್ ಸುತ್ತಳತೆ ಈಗಲೇ ಗಿಜಿಗುಡ್ತಾ ಇದೆ. 5 ಕಿಲೋಮೀಟರ್ಗಳ ಆಚೆಗೆ 18 ಕಿಲೋಮೀಟರ್ ತನಕ ಜಮೀನು ಖರೀದಿ ನಡೆದಿದೆ. ಬಿಜೆಪಿ ಸೇರುವಂತಹ ಭ್ರಷ್ಟ ರಾಜಕಾರಣಿಗಳು ಆ ಪಕ್ಷದ ವಾಷಿಂಗ್ ಮಷಿನ್ನಲ್ಲಿ ಶುಚಿಗೊಂಡು ಪರಿಶುದ್ಧರಾಗುವಂಥ ಚಮತ್ಕಾರದ ಕುರಿತು ದಿ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿದಂಥ ತನಿಖಾ ವರದಿ ವೈರಲ್ ಆಗಿ ಹರಡಿ ಹಬ್ಬೋಗಿತ್ತು. ಅಯೋಧ್ಯೆಯ ಸುತ್ತಮುತ್ತ ಜಮೀನಿನ ಬೆಲೆ ಏರಿಕೆಯ ಲಾಭ ಗಳಿಸೋಕೆ ನೂಕು ನುಗ್ಗಲಿನಲ್ಲಿ ರಾಜಕಾರಣಿಗಳು, ಅಧಿಕಾರಿಗಳು, ರಿಯಲ್ ಎಸ್ಟೇಟ್ ಕಂಪನಿಗಳು, ಕಾರ್ಪೊರೇಟ್ ಕಂಪನಿಗಳು ಯಾವಾಗ ಎಷ್ಟು ಜಮೀನನ್ನ ಎಷ್ಟು ಮೊತ್ತಕ್ಕೆ ಖರೀದಿಸಿದ್ದಾರೆ ಅನ್ನೋ ಬಗ್ಗೆ ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತೊಂದು ಸ್ಫೋಟಕ ತನಿಖಾ ವರದಿಯನ್ನು ಪ್ರಕಟಿಸಿದ. ಅರುಣಾಚಲ ಪ್ರದೇಶದ ಉಪಮುಖ್ಯಮಂತ್ರಿಯಿಂದ ಹಿಡಿದು ಉತ್ತರ ಪ್ರದೇಶದ ವಿಶೇಷ ಟಾಸ್ಕ್ ಫೋರ್ಸ್ ಮುಖ್ಯಸ್ಥ, ಬಿಜೆಪಿ ಸಂಸದನೂ ಆಗಿರುವ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅವನ ಪುತ್ರನ ತನಕ ರಾಜಕಾರಣಿಗಳು, ಅದಾನಿ ಗ್ರೂಪ್ನಿಂದ ಮೊದಲುಗೊಂಡು ಲೋಧಾ ರಿಯಲ್ ಎಸ್ಟೇಟ್ ವರೆಗೆ ಎಲ್ಲರೂ ಮುಗಿಬಿದ್ದು ಅಯೋಧ್ಯೆ ಸುತ್ತಮುತ್ತ ಜಮೀನು ಖರೀದಿಸಿದ್ದಾರೆ ಅನ್ನೋದು ಈ ವರದಿಯ ಮುಖ್ಯಾಂಶ. ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ದೀರ್ಘಕಾಲದಿಂದ ಕೆಲಸ ಮಾಡ್ತಾ ಇರುವಂಥ ಹಿರಿಯ ಪತ್ರಕರ್ತ ಶ್ಯಾಮ್ಲಾಲ್ ಯಾದವ್ ಸಿದ್ಧಪಡಿಸಿರುವ ವರದಿ ಇದು. ಈ ವರದಿಯನ್ನು ತಮ್ಮ ಮಗಳು ಶ್ರೀತು ಯಾದವ್ ಅವರಿಗೆ ಇವರು ಸಮರ್ಪಿಸಿದ್ದಾರೆ. ಕಂದ ಶ್ರೀತು, ಈ ವರದಿ ತಯಾರಿಸೋಕೆ ನಾನು ಕಳೆದ ನವೆಂಬರ್ 25ರಂದು ಅಯೋಧ್ಯೆಯಲ್ಲಿದ್ದೆ. ನಿನ್ನನ್ನು ಅಂದು ತುರ್ತಾಗಿ ಆಸ್ಪತ್ರೆಗೆ ಸೇರಿಸಲಾಯಿತು. ನಾನು ವಾಪಸ್ ಬರ್ತಿದ್ದೇನೆ ಅಂತ ಹೇಳಿದೆ. ಆದರೆ ಮಗಳೇ, ನೀನು ಹೇಳಿದ್ದೆ ಇಲ್ಲ ಪಪ್ಪ, ನಿಮ್ಮ ಕೆಲಸ ಕಾರ್ಯವನ್ನು ಮುಗಿಸ್ಕೊಂಡು ಬನ್ನಿ ಅಂತ. ನಾನೇನು ವಾಪಸ್ ಬಂದೆ, ಆದರೆ ನಿನ್ನನ್ನು ಉಳಿಸ್ಕೊಳ್ಳೋಕೆ ಆಗಲಿಲ್ಲ. ತನಿಖಾ ವರದಿ ಈಗ ಪ್ರಕಟ ಆಗ್ತಾ ಇದೆ, ಇದು ನಿನಗೆ ಸಮರ್ಪಿತ ಅಂತ ಶ್ಯಾಮ್ಲಾಲ್ ಭಾವಪೂರ್ಣ ಟ್ವೀಟ್ ಮಾಡಿದ್ದಾರೆ. ರಾಮ ಮಂದಿರದ ಸುತ್ತಮುತ್ತಲ 25 ಹಳ್ಳಿಗಳ 2,500 ಗ್ರಾಮಗಳ ರಿಜಿಸ್ಟರ್ಗಳನ್ನು ಶ್ಯಾಮ್ಲಾಲ್ ಶೋಧಿಸಿ ಈ ರಿಯಲ್ ಎಸ್ಟೇಟ್ ವ್ಯಾಪಾರದ ಮೇಲಿನ ಮುಸುಕನ್ನು ಸರಿಸಿ ಓದುಗರ ಮುಂದೆ ಇರಿಸಿದ್ದಾರೆ. ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ನೆಲಸಮಗೊಳಿಸಿದ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ 2019ರಲ್ಲಿ ತೀರ್ಪು ನೀಡಿ ಹಸಿರು ನಿಶಾನೆ ತೋರಿತು.
ಇತ್ತೀಚೆಗೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಅಯೋಧ್ಯೆ ಅಂದ್ರೆ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹೀನಾಯ ಸೋಲನ್ನ ಕಂಡಿದೆ. ಈ ಸೋಲಿನ ಆಘಾತದಿಂದ ಬಿಜೆಪಿ ಮತ್ತು ಆ ಪಕ್ಷದ ಬೆಂಬಲಿಗರು ಈಗಲೂ ಸಹ ಚೇತರಿಸಿಕೊಂಡಿಲ್ಲ. ರಾಮ ಮಂದಿರ ಆಂದೋಲನದ ಕೇಂದ್ರ ಬಿಂದುವಾಗಿದ್ದಂತ ಈ ಜನರಲ್ ಕ್ಷೇತ್ರದಿಂದ ಪಾಸಿ ಎಂಬ ದಲಿತ ಸಮುದಾಯಕ್ಕೆ ಸೇರಿದ ಅವಧೇಶ್ ಪಾಸಿ ಗೆದ್ರು. ಅವಧೇಶ್ ಸಮಾಜ ಪಾರ್ಟಿಯ ಹಿರಿಯ ನಾಯಕರಲ್ಲೊಬ್ರು. ಬಾಬರಿ ಮಸೀದಿಯನ್ನ ಕೆಡವಿ ಅದೇ ಜಾಗದಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣದ ಭರವಸೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಲ್ಲಿ ಬಹುದೊಡ್ಡ ಪಾತ್ರ ವಹಿಸಿದೆ. ಈ ಭರವಸೆಯನ್ನ ಸಾಕಾರಗೊಳಿಸಿದ್ದೇವೆ ಅಂತ ಲೋಕಕ್ಕೆ ಸಾರಿ 2024 ಲೋಕಸಭಾ ಚುನಾವಣೆಗಳಲ್ಲಿ ರಾಜಕೀಯ ಲಾಭ ಪಡೆಯೋದು ಬಿಜೆಪಿಯ ರಾಜಕೀಯ ತಂತ್ರ ಆಗಿತ್ತು. 2024 ಜನವರಿಯಲ್ಲಿ ಅರ್ಧಂಬರ್ಧ ನಿರ್ಮಾಣ ಆಗಿರುವಂತಹ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯನ್ನ ನೆರವೇರಿಸಲಾಗತ್ತೆ. ಆ ನಂತರದಲ್ಲಿ ಅಯೋಧ್ಯೆಯನ್ನ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸೋಕೆ ಸಾಲು ಸಾಲು ಪ್ಯಾಕೇಜ್ಗಳು ಪ್ರಕಟ ಆಗತ್ತೆ. ಅಯೋಧ್ಯ ನಗರಿ ಇದೀಗ ಭರಪೂರ ರಿಯಲ್ ಎಸ್ಟೇಟ್ ವ್ಯವಹಾರದ ದಂಧೆಯಾಗಿ ಹೋಗ್ಬಿಟ್ಟಿದೆ. ಸುಪ್ರೀಂ ಕೋರ್ಟ್ನ ತೀರ್ಪು 2019 ಹೊರಬಿದ್ದಿತ್ತು. ಅಂದಿನಿಂದ 2024 ಮಾರ್ಚ್ ತಿಂಗಳವರೆಗೆ ಅಯೋಧ್ಯೆಯ ಸುತ್ತಮುತ್ತ 25 ಗ್ರಾಮಗಳ ಜಮೀನು ಮಾರಾಟ ಖರೀದಿ ವ್ಯವಹಾರಗಳಲ್ಲಿ 30% ಏರಿಕೆ ಕಂಡುಬಂದಿದೆ. ಈ ಪೈಕಿ ಗಣನೀಯ ಸಂಖ್ಯೆಯ ವ್ಯವಹಾರಗಳಲ್ಲಿ ರಾಜಕಾರಣಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳ ಕುಟುಂಬಗಳ ಸದಸ್ಯರಿದ್ದಾರೆ. ಅರುಣಾಚಲ ಪ್ರದೇಶದ ಉಪಮುಖ್ಯಮಂತ್ರಿ ಚೌನಾ ಮೇಮ್ ಅವರ ಇಬ್ಬರು ಪುತ್ರರು ರಾಮ ಮಂದಿರದಿಂದ 8 ಕಿಲೋಮೀಟರ್ ದೂರದಲ್ಲಿ 3.99 ಹೆಕ್ಟೇರ್ಗಳನ್ನು 3,72,00,000 ರೂಪಾಯಿಗೆ ಖರೀದಿಸಿದ್ದಾರೆ. ಹೋಟೆಲ್ ನಿರ್ಮಿಸೋದು ಇವರ ಉದ್ದೇಶ. ಇನ್ನು ದೇಶದ ಕೀರ್ತಿ ಪತಾಕೆಯನ್ನು ಎತ್ತರಕ್ಕೆ ಹಾರಿಸಿದ ಮಹಿಳಾ ಕುಸ್ತಿಪಟುಗಳ ಲೈಂಗಿಕ ಶೋಷಣೆಯ ಆರೋಪ ಹೊತ್ತಿರುವ ಬಿಜೆಪಿ ನಾಯಕ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅವರ ಮಗ ಕರಣ್ ಭೂಷಣ್ ಸಿಂಗ್ ಇದೀಗ ಬಿಜೆಪಿ ಸಂಸದ. ಈತನ ಒಡೆತನದ ನಂದಿನಿ ಇನ್ಫ್ರಾಸ್ಟ್ರಕ್ಚರ್ ರಾಮ ಮಂದಿರದಿಂದ 8 ಕಿಲೋಮೀಟರ್ ದೂರದಲ್ಲಿ 0.97 ಹೆಕ್ಟೇರ್ ಜಮೀನನ್ನು 1,15,00,000 ರೂಪಾಯಿಗೆ ಖರೀದಿಸಿದೆ. ಉತ್ತರ ಪ್ರದೇಶದ ಪೊಲೀಸ್ ಎಸ್ಟಿಎಫ್ ಹೆಚ್ಚುವರಿ ಜಿಡಿಪಿ ಅಮಿತಾಬ್ ಯಶ್ ಅವರ ತಾಯಿ ಗೀತಾ ಸಿಂಗ್ ಅವರು 9.955 ಹೆಕ್ಟೇರ್ಗಳಷ್ಟು ಕೃಷಿ ಜಮೀನನ್ನ ಮಂದಿರದಿಂದ 8 ರಿಂದ 13 ಕಿಲೋಮೀಟರ್ ದೂರಗಳ 2 ತಾಣಗಳಲ್ಲಿ ಖರೀದಿಸಿದ್ದಾರೆ. 2022 ಮತ್ತು 2024 4,40,000 ರೂಪಾಯಿಗಳನ್ನ ಕೊಟ್ಟು ನಡೆದಿರುವಂತಹ ಖರೀದಿ ಇದು. ಉತ್ತರ ಪ್ರದೇಶದ ಗೃಹ ಕಾರ್ಯದರ್ಶಿ ಸಂಜೀವ್ ಗುಪ್ತಾ ಅವರ ಪತ್ನಿ ಚೇತನಾ ಗುಪ್ತಾ 14 ಕಿಲೋಮೀಟರ್ ದೂರದಲ್ಲಿ 35,92,000 ರೂಪಾಯಿಗೆ 253 ಸ್ಕ್ವೇರ್ ಫೀಟ್ಗಳಷ್ಟು ಜಮೀನನ್ನು ಖರೀದಿಸಿದ್ದಾರೆ. ಆಕೆ ಅದನ್ನ ಮಾರಾಟ ಮಾಡಿದ್ದಾರೆ ಅಂತ ಸಂಜೀವ್ ಗುಪ್ತಾ ತಿಳಿಸಿದ್ದಾರೆ. ಉತ್ತರ ಪ್ರದೇಶದ ಶಿಕ್ಷಣ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅರವಿಂದ್ ಕುಮಾರ್ ಪಾಂಡೆ ಮತ್ತು ಅವರ ಪತ್ನಿ ಮಮತಾ ಅವರು 7 ಕಿಲೋಮೀಟರ್ ದೂರದಲ್ಲಿ 1,051 ಚದರ ಗಜಗಳಷ್ಟು ಜಮೀನನ್ನು 64,57,000 ರೂಪಾಯಿಗೆ ಖರೀದಿಸಿದ್ದಾರೆ. ಭ್ರಷ್ಟಾಚಾರದ ಆಪಾದನೆಯ ಮೇರೆಗೆ ಪಾಂಡೆ ಅಮಾನತಿನಲ್ಲಿದ್ದಾರೆ. ಪತ್ನಿ ಮಮತಾ ಬಿಜೆಪಿಯ ನಾಯಕಿ. 2022 ಅಯೋಧ್ಯೆಯಲ್ಲಿ ತೆರೆಯಲಾದ ರಾಮಾಯಣ ಹೋಟೆಲಿನ ವ್ಯವಸ್ಥಾಪಕ ನಿರ್ದೇಶಕಿ ಕೂಡ ಹೌದು. ಖರೀದಿಸಿರುವಂತಹ ಜಮೀನು ಹೋಟೆಲ್ ಪಕ್ಕದಲ್ಲೇ ಇದೆ. ಹೋಟೆಲ್ ವಿಸ್ತರಣೆಗೆ ಅಂತ ಜಮೀನನ್ನ ಖರೀದಿ ಮಾಡಿದ್ದೇವೆ ಅಂತ ಅರವಿಂದ್ ಕುಮಾರ್ ಪಾಂಡೆ ತಿಳಿಸಿದ್ದಾರೆ. ಇನ್ನು ಭಾರತೀಯ ರೈಲ್ವೆಯ ಡೆಪ್ಯೂಟಿ ಚೀಫ್ ಎಂಜಿನಿಯರ್ ಮಹಾಬಲ ಪ್ರಸಾದ್ ಅವರ ಮಗ ಅನ್ಶುಲ್ 7 ಕಿಲೋಮೀಟರ್ ದೂರದಲ್ಲಿ 0.034 ಹೆಕ್ಟೇರ್ ಕೃಷಿ ಜಮೀನನ್ನು ಮತ್ತೊಬ್ಬ ವ್ಯಕ್ತಿಯ ಜೊತೆಗೂಡಿ 24,00,000 ರೂಪಾಯಿಗೆ ಖರೀದಿಸಿದ್ದಾರೆ. ಅಲಿಗಢದ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಪಲಾಶ್ ಬನ್ಸಲ್ ಅವರ ತಂದೆ ದೇಶ್ರಾಯ್ ಬನ್ಸಲ್ ಭಾರತೀಯ ಅರಣ್ಯ ಇಲಾಖೆಯ ನಿವೃತ್ತ ಅಧಿಕಾರಿ. 15 ಕಿಲೋಮೀಟರ್ ದೂರದಲ್ಲಿ 178.103 ಕಿಲೋಮೀಟರ್ಗಳಷ್ಟು ವಸತಿ ಜಮೀನನ್ನು ಈಶ್ವರ್ ಬನ್ಸಲ್ ಜೊತೆಗೂಡಿ 67.68 ಲಕ್ಷ ರೂಪಾಯಿಗೆ ಖರೀದಿಸಿದ್ದಾರೆ. ಈಶ್ವರ್ ಬನ್ಸಲ್ 2013 ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದವರು. ಪಲಾಶ್ ಬನ್ಸಲ್ 2022 ಮೇ ತನಕ ಅಯೋಧ್ಯೆಯಲ್ಲಿ ಐಪಿಎಸ್ ಅಧಿಕಾರಿಯಾಗಿದ್ದವರು. ಅಮೇಠಿಯ ಎಸ್ಪಿ ಅನೂಪ್ ಕುಮಾರ್ ಸಿಂಗ್ ಅನ್ನೋ ಮತ್ತೊಬ್ಬ ಐಪಿಎಸ್ ಅಧಿಕಾರಿಯ ಪತ್ನಿಯ ತಂದೆ ತಾಯಿ ಶೈಲೇಂದ್ರ ಸಿಂಗ್ ಮತ್ತು ಮಂಜು ಸಿಂಗ್ ಅವರು ಜಂಟಿಯಾಗಿ 9 ಕಿಲೋಮೀಟರ್ ದೂರದಲ್ಲಿ 20 ಲಕ್ಷ ರೂಪಾಯಿಗೆ 4 ಹೆಕ್ಟೇರ್ಗಳಷ್ಟು ಕೃಷಿ ಭೂಮಿಯನ್ನು ಖರೀದಿಸಿದ್ದಾರೆ. ತಮಗೂ ಈ ಖರೀದಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅನೂಪ್ ಕುಮಾರ್ ಸಿಂಗ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಉತ್ತರ ಪ್ರದೇಶದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಯಶ್ಪಾಲ್ ಸಿಂಗ್ 14 ಕಿಲೋಮೀಟರ್ ದೂರದಲ್ಲಿ 132.71137 ಚದರ ಗಜಗಳಷ್ಟು ವಸತಿ ಜಮೀನನ್ನು 73 ಲಕ್ಷ ರೂಪಾಯಿಯನ್ನು ನೀಡಿ ಖರೀದಿಸಿದ್ದಾರೆ. ಇವರ ಪತ್ನಿ ಗೀತಾ ಸಿಂಗ್ ಅವರು ಬಲರಾಮ್ಪುರದ ಮಾಜಿ ಶಾಸಕಿ ಸಮಾಜವಾದಿ ಪಾರ್ಟಿಯಿಂದ. ಭಾರತೀಯ ರೈಲ್ವೆಯ ಚೀಫ್ ಪರ್ಸನಲ್ ಆಫೀಸರ್ ಅನುರಾಗ್ ತ್ರಿಪಾಠಿ ಅವರ ತಂದೆ ಮದನ್ ಮೋಹನ್ ತ್ರಿಪಾಠಿ 15 ಕಿಲೋಮೀಟರ್ ದೂರದಲ್ಲಿ 1.57 ಹೆಕ್ಟೇರ್ನಷ್ಟು ಕೃಷಿ ಭೂಮಿ ಮತ್ತು 640 ಚದರ್ ಗಜಗಳಷ್ಟು ವಸತಿ ಜಮೀನನ್ನು 2.33 ಕೋಟಿ ರೂಪಾಯಿಗೆ ಖರೀದಿಸಿದ್ದಾರೆ.
ಈ ಪೈಕಿ 1.2324 ಹೆಕ್ಟರ್ನಷ್ಟು ಜಾಗವನ್ನು 2023 ಮಾರ್ಚ್ ತಿಂಗಳಲ್ಲಿ ತಾವು ಕಾರ್ಯದರ್ಶಿಯಾಗಿರುವಂತಹ ವಿದ್ಯಾಗುರುಕುಲಂ ಎಜುಕೇಷನ್ ಟ್ರಸ್ಟ್ಗೆ 3.98 ಕೋಟಿ ರೂಪಾಯಿಗೆ ವರ್ಗಾಯಿಸಿದ್ದಾರೆ. ಶಾಲೆಯೊಂದನ್ನು ತೆರೆಯಲಿದ್ದೇನೆ ಅನ್ನೋದು ಅವರ ಹೇಳಿಕೆ. ಉತ್ತರ ಪ್ರದೇಶದ ಬಿಜೆಪಿ ಶಾಸಕ ಅಜಯ್ ಸಿಂಗ್ ಅವರ ಸಹೋದರ ಕೃಷ್ಣಕುಮಾರ್ ಸಿಂಗ್ ತಮ್ಮ ಸಹೋದರ ಸಂಬಂಧಿ ಸಿದ್ಧಾರ್ಥ್ ಅವರ ಜೊತೆಗೂಡಿ 8 ಕಿಲೋಮೀಟರ್ ದೂರದಲ್ಲಿ ಸುಮಾರು ಅರ್ಧ ಹೆಕ್ಟರ್ ಕೃಷಿ ಜಮೀನನ್ನು 47 ಲಕ್ಷ ರೂಪಾಯಿಗೆ ಖರೀದಿಸಿದ್ದಾರೆ. ತಮಗೂ ಈ ಜಮೀನು ಖರೀದಿಸಿದ ಸಂಸ್ಥೆಗೂ ಸಂಬಂಧನೇ ಇಲ್ಲ ಅಂತ ಶಾಸಕರು ತಿಳಿಸಿದ್ದಾರೆ. ಇನ್ನು ಹರಿಯಾಣ ಯೋಗ ಆಯೋಗದ ಅಧ್ಯಕ್ಷ ಜೈದೀಪ್ ಆರ್ಯ ಇತರೆ ನಾಲ್ವರ ಜೊತೆಗೂಡಿ 6 ಕಿಲೋಮೀಟರ್ ದೂರದಲ್ಲಿ 3.035 ಹೆಕ್ಟರ್ಗಳಷ್ಟು ಜಮೀನನ್ನು 32 ಲಕ್ಷ ರೂಪಾಯಿಗೆ ಖರೀದಿಸಿದ್ದಾರೆ. ಆರ್ಯ ಅವರು ಈ ಮೊದಲು ಬಾಬಾ ರಾಮದೇವ್ ಅವರ ಜೊತೆಗಿದ್ದರು. ಯೋಗ ಆಯೋಗವು ಹರಿಯಾಣ ಸರ್ಕಾರ ರಚಿಸಿದ ಸಂಸ್ಥೆ. ಇತರೆ ನಾಲ್ವರ ಪೈಕಿ ರಾಜೇಶ್ ಮಿತ್ತಲ್ ಎಂಬುವರು ಬಾಬಾ ರಾಮದೇವ್ ಅವರ ಭಾರತ ಸ್ವಾಭಿಮಾನ ಟ್ರಸ್ಟ್ ಜೊತೆಗಿದ್ದಾರೆ. ಇನ್ನು ಗೋಸಾಯಿಗಂಜ್ ನಗರ ಪಂಚಾಯಿತಿ ಅಧ್ಯಕ್ಷ ವಿಜಯಲಕ್ಷ್ಮಿ ಜೈಸ್ವಾಲ್ ಬಿಜೆಪಿಯವರು. ಇವರ ಸಂಬಂಧಿಕರಾದ ಮದನ್ ಜೈಸ್ವಾಲ್ ಅಯೋಧ್ಯೆಯ ನಿವಾಸಿ. ಕುಟುಂಬದ ಇತರೆ ಸದಸ್ಯರ ಜೊತೆಗೂಡಿ 7-12 ಕಿಲೋಮೀಟರ್ ದೂರದಲ್ಲಿ 8.71 ಹೆಕ್ಟರ್ಗಳಷ್ಟು ಕೃಷಿ ಭೂಮಿಯನ್ನು 1.3 ಕೋಟಿ ರೂಪಾಯಿಗೆ ಖರೀದಿಸಿದ್ದಾರೆ. ಅಮೇಠಿಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರಾಜೇಶ್ ಅಗ್ರಹಾರಿ ಬಿಜೆಪಿಯವರು. ಅವರದ್ದೇ ಆದಂತಹ ಅಗ್ರಹಾರಿ ಮಸಾಲಾ ಉದ್ಯೋಗ್ ಲಿಮಿಟೆಡ್ ಹೆಸರಿನಲ್ಲಿ 10 ಕಿಲೋಮೀಟರ್ ದೂರದಲ್ಲಿ 0.79 ಹೆಕ್ಟರ್ನಷ್ಟು ಕೃಷಿ ಭೂಮಿಯನ್ನು 8.35 ಕೋಟಿ ರೂಪಾಯಿಗೆ ಖರೀದಿಸಿದ್ದಾರೆ. ಯಾತ್ರಾರ್ಥಿಗಳ ವಸತಿಗೆ ಅಂತ ಈ ಜಮೀನನ್ನು ಬಳಸಲಿದ್ದೇವೆ ಅಂತ ಹೇಳ್ತಾರೆ. ಬಹುಜನ್ ಸಮಾಜ್ ಪಾರ್ಟಿಯ ಮಾಜಿ ಶಾಸಕ ಜಿತೇಂದ್ರ ಕುಮಾರ್ ಅಲಿಯಾಸ್ ಬಬ್ಲು ಭಯ್ಯ ಅವರ ಸಹೋದರ ವಿನೋದ್ ಸಿಂಗ್ 8-15 ಕಿಲೋಮೀಟರ್ ದೂರದಲ್ಲಿ 0.272 ಮತ್ತು 370 ಚದರ್ಗಳಷ್ಟು ಜಮೀನನ್ನು ಖರೀದಿಸಿದ್ದಾರೆ. ಬಿಜೆಪಿಯ ಮಾಜಿ ಶಾಸಕ ಚಂದ್ರಪ್ರಕಾಶ್ ಶುಕ್ಲಾ ಅವರು ಪಾಲುದಾರರಾಗಿರುವಂತಹ ಟೈಮ್ ಸಿಟಿ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ 6 ಕಿಲೋಮೀಟರ್ ದೂರದಲ್ಲಿ 1.34 ಹೆಕ್ಟರ್ನಷ್ಟು ಕೃಷಿ ಭೂಮಿಯನ್ನು ಖರೀದಿಸಿದ್ದಾರೆ. 1985.6 ಚದರ ಗಜಗಳಷ್ಟು ವಸತಿ ಜಮೀನನ್ನು ಸಹ 1.12 ಕೋಟಿ ರೂಪಾಯಿಗೆ 2020-23 ನಡುವೆ ಖರೀದಿಸಿದ್ದಾರೆ. ಟೈಮ್ ಸಿಟಿ ಕಂಪ್ನಿಗೆ ತಾವು 2017 ರಾಜೀನಾಮೆ ನೀಡಿದ್ದಾಗಿ ಶುಕ್ಲಾ ತಿಳಿಸಿದ್ದಾರೆ. ಸಮಾಜವಾದಿ ಪಾರ್ಟಿಯ ಮಾಜಿ ಶಾಸಕ ರಾಕೇಶ್ ರಾಣಾ ಅವರ ಮಗ ರಿಷಬ್ 9 ಕಿಲೋಮೀಟರ್ ದೂರದಲ್ಲಿ 0.42 ಹೆಕ್ಟರ್ ಅನ್ನು 25 ಲಕ್ಷ ರೂಪಾಯಿಗೆ ಖರೀದಿಸಿದ್ದಾರೆ. ಶಾಸಕ ಅವಧಿಯ ನಂತರ ರಾಣಾ ಅವರನ್ನು ಅಶಿಸ್ತಿನ ಆಪಾದನೆಗಳ ಮೇರೆಗೆ ಪಕ್ಷದಿಂದ ಹೊರಹಾಕಲಾಯಿತು. ಇನ್ನು ಬಿಎಸ್ಪಿ ಮಾಜಿ ಶಾಸಕ ಶ್ಯಾಮ್ ನಾರಾಯಣ್ ಸಿಂಗ್ ಅಲಿಯಾಸ್ ವಿನೀತ್ ಸಿಂಗ್ ಈಗ ಬಿಜೆಪಿಯಲ್ಲಿದ್ದಾರೆ. ಅವರ ಮಗಳು ಪ್ರಮೀಳಾ ಸಿಂಗ್ 12 ಕಿಲೋಮೀಟರ್ ದೂರದಲ್ಲಿ 2693.08 ಚದರ ಗಜಗಳಷ್ಟು ವಸತಿ ಜಮೀನನ್ನು 80 ಲಕ್ಷ ರೂಪಾಯಿಗೆ ಖರೀದಿಸಿದ್ದಾರೆ. ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮಾತ್ರ ಅಲ್ಲ, ದೇಶದ ನಾನಾ ಭಾಗಗಳ ಟ್ರಸ್ಟ್ಗಳು, ರಿಯಲ್ ಎಸ್ಟೇಟ್ ಕುಳಗಳು ಅಯೋಧ್ಯೆಯ ಜಮೀನನ್ನು ಖರೀದಿಸಿದೆ. ಅದಾನಿ ಗ್ರೂಪ್ನಿಂದ ಲೋಧಾ ಹೌಸ್ ಕೂಡ ಈ ಪಟ್ಟಿಯಲ್ಲಿ ಸೇರಿದೆ. ಹೌಸ್ ಆಫ್ ಅಭಿನಂದನ್ ಲೋಧಿ HOABL ಮುಂಬೈ ಅನ್ನೋ ರಿಯಲ್ ಎಸ್ಟೇಟ್ ಕಂಪನಿ 12 ಕಿಲೋಮೀಟರ್ ದೂರದಲ್ಲಿ ಸರಯೂ ನದಿ ತೀರದಲ್ಲಿ 25.27 ಎಕರೆಗಳಷ್ಟು ಜಮೀನನ್ನು 105.39 ಕೋಟಿ ರೂಪಾಯಿಗೆ ಖರೀದಿಸಿದೆ. ಮಹಾರಾಷ್ಟ್ರದ ಸಚಿವ ಮಂಗಳ್ ಪ್ರಭಾತ್ ಲೋಧಾ ಅವರ ಮಗ ಅಭಿನಂದನ್ ಲೋಧಿ ಗೌಹಾಟಿ ಹೈಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಗುಮನ್ ಮಲ್ ಲೋಧಾ ಅವರ ಮೊಮ್ಮಗ. ಗುಮನ್ ಮಲ್ ಲೋಧಾ ಬಿಜೆಪಿ ಸಂಸದರಾಗಿದ್ದರು. ರಾಮಮಂದಿರ ಆಂದೋಲನದ ಮುಂಚೂಣಿಯಲ್ಲಿದ್ದವರು. ಅದಾನಿ ಗ್ರೂಪ್ ರಾಮಮಂದಿರಕ್ಕೆ 6 ಕಿಲೋಮೀಟರ್ ದೂರದಲ್ಲಿ 3.5 ಕೋಟಿ ರೂಪಾಯಿಗೆ 1.5 ಎಕರೆ ಜಮೀನನ್ನು ಖರೀದಿ ಮಾಡಿದೆ. ಕರ್ನಾಟಕದ ವ್ಯಕ್ತಿ ವಿಕಾಸ ಕೇಂದ್ರ ಅನ್ನೋ ಟ್ರಸ್ಟ್ ಕೂಡ ರಾಮಮಂದಿರದ 6 ಕಿಲೋಮೀಟರ್ ದೂರದಲ್ಲಿ 5.5 ಹೆಕ್ಟರ್ಗಳನ್ನು ಖರೀದಿಸಿದೆ. ಈ ಟ್ರಸ್ಟು ಶ್ರೀ ಶ್ರೀ ರವಿಶಂಕರ್ ಅವರ ಆರ್ಟ್ ಆಫ್ ಲಿವಿಂಗ್ಗೆ ಸೇರಿದ್ದು. ದೆಹಲಿಯ ಗೊಲ್ಗೊಟಿಯಾ ಹೋಟೆಲ್ ಆ್ಯಂಡ್ ರೆಸಾರ್ಟ್ ಕಂಪನಿಯು ಮಂದಿರದಿಂದ 8 ಕಿಲೋಮೀಟರ್ ದೂರದಲ್ಲಿ 3,432 ಚದರ ಗಜಗಳಷ್ಟು ಜಮೀನನ್ನು 7.5 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ. ಇನೋವೇಟರ್ಸ್ ಡಿಜಿಟಲ್ ಆಡ್ಸ್ 14 ಕಿಲೋಮೀಟರ್ ದೂರದಲ್ಲಿ 20,030 ಚದರ ಗಜಗಳಷ್ಟು ಜಮೀನನ್ನು 29 ಕೋಟಿ ರೂಪಾಯಿಗೆ ಖರೀದಿಸಿದೆ. ಸಮಾಜವಾದಿ ನಾಯಕ ಸಾಲಿಗ್ರಾಮ ಜೈಸ್ವಾಲ್ ಅವರ ಮೊಮ್ಮಗ ಮಯಾಂಕ್ ಜೈಸ್ವಾಲ್ ಈ ಕಂಪನಿಯ ಒಡೆಯ. ಪಂಚತಾರ ಹೋಟೆಲ್ ನಿರ್ಮಿಸೋಕೆ ಆರಂಭಿಸಿದ್ದಾರೆ, ಅಂದರೆ 5-ಸ್ಟಾರ್ ಹೋಟೆಲ್ ನಿರ್ಮಿಸೋಕೆ ಈಗಾಗಲೇ ಇದನ್ನು ಆರಂಭ ಮಾಡಿದ್ದಾರೆ. ಕರ್ನಾಟಕದ ಸವಾರ್ಥಿಯ ಡೆವಲಪರ್ಸ್ ಕಂಪನಿ ರಾಮಮಂದಿರದಿಂದ 7-8 ಕಿಲೋಮೀಟರ್ ದೂರದಲ್ಲಿ 12.82 ಹೆಕ್ಟರ್ಗಳಷ್ಟು ಕೃಷಿ ಜಮೀನನ್ನು 1,100 ಚದರಗಳಷ್ಟು ವಸತಿ ಜಮೀನನ್ನು 3,638 ಚದರಗಳಷ್ಟು ಕೈಗಾರಿಕೆ ಜಮೀನನ್ನು ಖರೀದಿಸಿದ್ದಾರೆ. ಧರ್ಮಶಾಲೆ ಮತ್ತು ವಸತಿ ವಿಲ್ಲಾಗಳನ್ನು ಕಟ್ಟಿಸೋ ಉದ್ದೇಶ ಕಂಪನಿಗೆ ಪ್ರಕಟಿಸಿದೆ.
ಉತ್ತರ ಪ್ರದೇಶದ ರಾಮಕುಲಂ ರೀಜೆನ್ಸಿ 6-10 ಕಿಲೋಮೀಟರ್ ದೂರದಲ್ಲಿ 5,553 ಹೆಕ್ಟರ್ಗಳಷ್ಟು ಕೃಷಿ ಭೂಮಿಯನ್ನು ಖರೀದಿ ಮಾಡಿದೆ. ಉತ್ತರ ಪ್ರದೇಶದ ಶ್ರೀರಾಮಜಯಂ ಆಸ್ಪೈರ್ ಕಂಪನಿಯು 16 ಕಿಲೋಮೀಟರ್ ದೂರದಲ್ಲಿ 5.60 ಕೋಟಿ ರೂಪಾಯಿಗೆ 1.48 ಹೆಕ್ಟರ್ಗಳಷ್ಟು ಕೃಷಿ ಭೂಮಿ ಮತ್ತು 3,726.9 ಚದರ ಗಜಗಳಷ್ಟು ವಸತಿ ಜಮೀನನ್ನು ಖರೀದಿ ಮಾಡಿದೆ. ರಾಷ್ಟ್ರೀಯ ರಾಜಧಾನಿ ಕ್ಷೇತ್ರದ ತ್ರಿವೇಣಿ ಟ್ರಸ್ಟ್ 5.91 ಕೋಟಿ ರೂಪಾಯಿಗೆ 9 ಕಿಲೋಮೀಟರ್ ದೂರದಲ್ಲಿ 2.1 ಹೆಕ್ಟರ್ ಜಮೀನನ್ನು ಖರೀದಿ ಮಾಡಿದೆ. ಮಹಾರಾಷ್ಟ್ರದ ABMM ಮಹೇಶ್ವರಿ ಫೌಂಡೇಶನ್ ರಾಮ ಮಂದಿರದಿಂದ 8 ಕಿಲೋಮೀಟರ್ ದೂರದಲ್ಲಿ ಜಮೀನನ್ನು ಖರೀದಿಸಿದೆ. ನಮ್ಮ ಸಮಾಜಕ್ಕಾಗಿ ಟ್ರಸ್ಟ್ ಮೂಲಕ ಕಟ್ಟಡ ಕಟ್ಟಿಸಿದ್ದೇವೆ ಅಂತ ಹೇಳಿದ್ದಾರೆ ವ್ಯಾಪಾರೋದ್ಯಮಿ ಶ್ಯಾಮ್ ಸುಂದರ್ ಮದನ್ ಲಾಲ್ ಸೋನಿ. ಇದಿಷ್ಟು ಯಾರೆಲ್ಲ ಎಷ್ಟೆಷ್ಟು ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಅನ್ನೋ ಬಗ್ಗೆ ಲಿಸ್ಟ್. ಹಿಂದೂಗಳು ನಿಜವಾಗ್ಲೂ ತುಂಬಾನೇ ಸೂಕ್ಷ್ಮವಾಗಿ ಯೋಚಿಸಬೇಕಾಗಿದೆ. BJP ಭಕ್ತಿಯಿಂದ ಇದೆಲ್ಲ ಮಾಡ್ತಾ ಇದೆಯೋ ಅಥವಾ ತನ್ನ ಬೆಳೆ ಬೇಯಿಸ್ಕೊಳ್ಳೋಕೆ ಮಾಡ್ತಾ ಇದೆಯೋ ಅನ್ನೋದನ್ನ ನಾವು ಅರಿಯಲೇಬೇಕಾಗಿದೆ. ರಾಮನ ಹೆಸರಲ್ಲೂ ದಂಧೆ ಮಾಡೋ BJP & GANG ಮುಂದೊಂದು ದಿನ ನಮಗೆ ತಿನ್ನೋದಕ್ಕೂ ಸಹ ಅನ್ನ ನೀರು ಸಿಗದೇ ಇರೋ ಪರಿಸ್ಥಿತಿಗೆ ತರೋದ್ರಲ್ಲಿ ಅನುಮಾನನೇ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.